ಫಸ್ಟ್ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಹದೇವಸ್ವಾಮಿ ಮಾಡುವ ನಮಸ್ಕಾರಗಳು ಮಹಾದೇವಸ್ವಾಮಿ ಅಂದರೆ ಯಾರಂತ ಡೌಟ್ ಪಡ್ತಾ ಇದ್ದೀರಾ ಕೆಲವು ಜನರಿಗೆ ಕನ್ನಡಕ್ಕೋಗಿಲೆ ಸೀಜನ್ನ ನೋಡಿದಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಇವನು ಮಹದೇವಸ್ವಾಮಿ ಅಂದರೆ ಬಾಗಳಿ ಮಹಾದೇವಸ್ವಾಮಿ ಅಂತ ಎಲ್ರಿಗೂ ಗೊತ್ತಿರುತ್ತೆ ನಾನು ನಿಮ್ಮೆಲ್ಲರೂ ಎಂಟು ವಾರಗಳ ಕಾಲ ಹಾಡಿ ರಂಜಿಸಿದ್ದೀನಿ ಖುಷಿಪಡಿಸಿದ್ದೀನಿ ಕೆಲವೊಂದು ಸಾರಿ ಹೆಮೋಷನಲ್ಲ ಬರೆಸಿದ್ದೀನಿ ನಾನು ಎಂಟು ವಾರ ಕಂಪ್ಲೀಟ್ ಆದಮೇಲೆ ಒಂಬತ್ತನೇವರೆಗೆ ನಾನು ಹೆಲ್ಮೆಟ್ ಆಗಿದ್ದೀನಿ ನಾನು ಅಲ್ಲಿಗೆ ಹೋಗೋಕ್ಕೂ ಮುಂಚಿತವಾಗಿ ಹಾಡೋಕ್ಕೆ ನನಗೆ ಯಾವ ರೀತಿ ಡೈರೆಕ್ಷನ್ ಸಿಕ್ತು ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಎರಡು ಸಾವಿರದ ಮೂರನೇ ಇಸ್ಯಿನಲ್ಲಿ ನಾನು ಫ್ಯಾಮಿಲಿ ಒಂದು ಸಮಸ್ಯೆಯಲ್ಲಿ ಗಲಾಟೆಯಲ್ಲಿ ಸೋದರತ್ತೆ ಜೊತೆ ಗಲಾಟೆ ಮಾಡ್ಕೊಂಡೆ ಅಂದರೆ ನನ್ನಿಂದಾಗಿರೋದಲ್ಲ ನಮ್ಮ ತಾಯಿ ನನ್ನ ತಂಗಿಯರಿಂದ ಒಂದು ಸ್ವಲ್ಪ ಗಲಾಟೆ ಆಯಿತು ಆವಾಗ ನನಗೆ ಹದಿನೇಳು ಹದಿನೆಂಟು ವಯಸ್ಸು ನಮ್ಮ ತಂದೆ ತೀರೋಗಿದ್ರು ನಾನು ಎಸ್ ಎಸ್ ಎಲ್ ಸಿ ಓದಿ ಬಿಟ್ಟಿದ್ದೆ ಅಂದರೆ ಪಾಸಾಗಿಲ್ಲ ಎಸ್ ಎಸ್ ಎಲ್ ಸಿ ಫೇಲ್ ತಂದೆ ತೀರೋದ್ಮೇಲೆ ಒಂದು ಆರು ತಿಂಗಳಾದಮೇಲೆ ನಮ್ಮ ಮಸೋದರತ್ತೆ ಬಂದು ಇದು ನಮ್ಮದು ಜಮೀನು ನಮಗೆ ಮನೆ ಭಾಗ ಕೊಡಿ ಅಂತೇಳಿ ಗಲಾಟೆ ಮಾಡಿಕೊಂಡ್ರು ನಾವು ಹಳ್ಳಿಯವರು ಅಷ್ಟೊಂದು ನಾಗರಿಕತೆ ನಮ್ಮ ಹಳ್ಳಿನಲ್ಲಿ ಇಲ್ಲ ಆ ಟೈಮ್ನಲ್ಲಿ ಏನೋ ನ್ಯಾಯ ಪಂಚಾಯತಿಯಲ್ಲಿ ಹಾಕಿ ಒಂದಷ್ಟು ಅವರಿಗೆ ನಮಗೆ ಡಿವೈಡ್ ಆಯಿತು ಡಿವೈಡ್ ಆದಮೇಲೆ ಅವ್ರ ಪಾಡ್ಗೆ ಅವರಿದ್ದರು ನಮ್ಮ ಪಾಡಿಗೆ ನಾವಿದ್ವಿ ಜಮೀನು ಬಿಟ್ಟಿರೋ ಜಮೀನಲ್ಲಿ ಅವ್ರು ಏನೋ ಫಸಲು ಬೆಳೀಲಿಲ್ಲ ನಾವು ಬೆಳೆದಿದ್ವಿ ಬೆಳೆದ್ರಲ್ಲಿ ಭಾಗ ಕೇಳಿದ್ರು ಅನ್ನೋ ಮಾತ್ರ ಗಲಾಟೆಯಾಗಿ ಸಣ್ಣ ಪುಟ್ಟ ಗಲಾಟೆಯಾಗಿ ಒಂದು ಕೇಸ್ ಆಯಿತು ನನ್ನ ಮೇಲೆ ಗಲಾಟೆಯಾಗಿದ್ದು ನಿಜ ಗಲಾಟಿ ಮಾಡಿ ಬಿಟ್ಟು ಹೊರಗಡೆ ಬಂದ್ವಿ ಅದಾದಮೇಲೆ ಏನಾಯ್ತೋ ಗೊತ್ತಿಲ್ಲ ನಮ್ಮ ಅತ್ತೆ ತೀರೋಗಿದ್ರು ಸೋದರತ್ತೆ ತಂದೆಯ ಅಕ್ಕ ಅದನ್ನು ತಾಯಿ ಹೇಳಿ ಮಗನ ಕಲ್ ಕೊಲೆ ಮಾಡಿಸ್ರು ಅಂತ ಒಂದು ನನ್ನ ಮೇಲೆ ಕೇಸಾಯಿತು ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ರು ಜೀವಾವಧಿ ಶಿಕ್ಷೆ ಆಯಿತು ಆ ಕ್ಷಣಗಳು ಹೆಂಗಿತ್ತು ಅಂದರೆ ನನ್ನ ತಾಯಿ ಒಂದು ಕಡೆ ನನ್ನ ಇನ್ನೊಂದು ಕಡೆ ನಾನು ಜೈಲಿನಲ್ಲಿ ತುಂಬ ಕಷ್ಟನ ಮನೆ ಇಲ್ಲ ಜಮೀನಿಲ್ಲ ಎಲ್ಲ ಕಳ್ಕೊಂಡೆ ನಾನು ಅಂತ ಏನೂ ಇಲ್ಲ ಬರೀ ದೇಹವನ್ನು ಒತ್ಕೊಂಡು ಮಾತ್ರ ನಾನು ನಾಲ್ಕು ಗೋಡೆಗಳ ಮಧ್ಯೆ ಹನ್ನೊಂದು ವರ್ಷ ಮೂರು ತಿಂಗಳು ಶಿಕ್ಷೆಯನ್ನು ಅನುಭವಿಸಿದೆ ಆವತ್ತಿನ ದಿನ ಹೇಗಿತ್ತು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಅನ್ನೋದು ಇರಬೇಕು ಆ ಸಪೋರ್ಟ್ ಇಲ್ಲ ಅಂದಾಗ ನನ್ನಂಥ ಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಆಗಿದಂಥ ತಪ್ಪಿಗೆ ಅಂದರೆ ನೀವು ಪಡ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿದಂಥ ಕೇಸನ್ನು ಖುದ್ದ ನಾನಾಗಿದ್ದು ನಾನೇ ಸ್ಟೇಷನ್ಗೆ ಹೋಗಿ ಈ ರೀತಿ ಗಲಾಟೆ ಆಯಿತು ಅಂತ ನಾನೇ ನನ್ನ ಮೇಲೆ ಕಂಪ್ಲೇಂಟನ್ನು ಕೊಟ್ಟು ಸ್ಟೇಷನ್ಗೆ ಸರಣರಾಗಿ ಕೋರ್ಟ್ನಲ್ಲಿ ನಾನು ಒಪ್ಕೊಂಡೆ ನನಗೆ ಜೀವೋದಿ ಶಿಕ್ಷೆ ಆಯಿತು ಎರಡು ಸಾವಿರದ ಐದು ಮೂವತ್ತರಲ್ಲಿ ಎರಡು ಸಾವಿರದ ಐದು ಅಕ್ಟೋಬರ್ ಮೂವತ್ತರಲ್ಲಿ ನನಗೆ ಜೀವೋದಿ ಶಿಕ್ಷೆ ಆಯಿತು ಅಲ್ಲಿ ದಿನಗಳು ಕಳೆಯೋದು ತುಂಬ ಕಷ್ಟ ಇತ್ತು ಓ ಹಾ ಅಂತ ಜೋರಾಗಿ ಮಾತಾಡುವಾಗಿಲ್ಲ ನನ್ನವರು ಅಂತ ಬಂದಾಗ ಅವ್ರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಮಾತಾಡೋ ಅಂಥ ಸ್ಥಿತಿ ಅಲ್ಲಿರಲಿಲ್ಲ ಆಮೇಲೆ ವಿಶೇಷ ಅಂದರೆ ನಮ್ಮಂಥ ಬಡವರಿಗೆ ಆ ಜಾಗ ಅಲ್ಲ ನನ್ನನ್ನು ಬಂದು ನೋಡೋ ಅಂಥವ್ರು ಯಾರೂ ಇರಲಿಲ್ಲ ಎಲ್ಲವನ್ನು ಕಳ್ಕೊಂಡೆ ಇಷ್ಟೇ ನನ್ನ ಜೀವನ ಮುಗಿದೋಯ್ತು ಅಂತೇಳಿ ಜೈಲಿನಲ್ಲಿ ನಾನು ಒಂದು ಬಾರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಅಕಸ್ಮಾತ್ ಆ ಹಗ್ಗ ಕಟ್ಟಾಗಿ ನನ್ನ ಕತ್ತಿಗೆ ಆ ಹಗ್ಗ ಬಂದು ಒಡಿತು ಕೆಳಗಡೆ ಬಿದ್ದ ಮೇಲೆ ಜ್ಞಾಪಕ ಬಂತು ನಾನೇನಾದರೂ ಈ ಕ್ಷಣಕ್ಕೆ ಸತ್ತೋಗಿದ್ರೆ ನನ್ನ ತಾಯಿ ನೋಡ್ಕೊಳ್ಳೋರು ಯಾರಿರ್ತಿದ್ರು ಅಂತ ಅನ್ನಿಸ್ತು ಆವತ್ತೇ ಡಿಸೈಡ್ ಮಾಡಿದೆ ನಾನು ಬದುಕಬೇಕು ಇಲ್ಲಿಂದ ಬಿಡುಗಡೆ ಆಗಿ ಹೋಗ್ಬೇಕು ಏನಾದರೂ ಒಂದು ಸಾಧಿಸಬೇಕು ಅಂತ ಪ್ರಯತ್ನಪಟ್ಟೆ ಮೊದಲಿಗೆ ನನಗೇನು ಗೊತ್ತಿಲ್ಲ ಹಾಡೋದು ನಾನು ಹಳ್ಳಿಯಿಂದ ಬಂದಂಥವನು ನಮ್ಮೂರು ಬಾಗಳಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹತ್ರ ಬಾಗಳಿ ಅಲ್ಲಿ ನಾನು ಚಿಕ್ಕವನಾಗಿದ್ದಾಗ ಐಸ್ಕೂಲ್ನಲ್ಲಿರಬೇಕಾದ್ರೆ ಒಂದು ನಾಟಕ ಮಾಡಿದ್ದೆ ಊರಿನಲ್ಲೂ ಕೂಡ ಒಂದು ನಾಟಕ ಮಾಡಿದ್ದೆ ಅದನ್ನೆಲ್ಲ ಈ ಜೈಲಿನಲ್ಲಿ ಮೆಲುಕಾಗ್ತಾ ಇರಬೇಕಾದ್ರೆ ನಾನು ಯಾಕೆ ಏನಾದರೂ ಒಂದು ಮಾಡಬಾರ್ದು ಅನ್ನಿಸ್ದಾಗ ಸ್ವಂತ ಪದಗಳನ್ನು ಕಟ್ಟಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಡ್ತಾ ಹಾಡ್ತಾ ತಟ್ಟೆಯನ್ನು ಬಾರಿಸ್ಕೊಂಡು ಜಾನಪದ ಹಾಡುಗಳನ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಟೋಮೆಟಿಕ್ಕಾಗಿ ಒಂದು ದಿನ ಒಂದು ಫಂಕ್ಷನ್ ನಡೀತಾ ಇತ್ತು ಕೆ ವಿ ಗಗನ್ದೀಪ್ ಅಂತೇಳಿ ಒಬ್ಬರು ಐ ಪಿ ಎಸ್ ಅಧಿಕಾರಿ ಜೈಲಿಗೆ ಬಂದಾಗ ವಿಸಿಟ್ ಕೊಡೋಕ್ಕೆ ಬಂದರು ಆವಾಗ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಕ್ಕೆ ಕರೆದ್ರು ಅಲ್ಲಿ ಯಾರು ಇರಲಿಲ್ಲ ನನಗೆ ನಾ ಎಲ್ಲರೂ ಮಹೇಶ್ ಮಹೇಶ್ ಅಂತಲೇ ಕರೀತಿದ್ರು ಮಹೇಶ್ ಒಂದು ಪ್ರೇಯರ್ ಬರಪ್ಪ ಅಂತ ಕರೆದ್ರು ನಾನೊಂದು ಗಣೇಶಂದು ಒಂದು ಸ್ತೃತಿನ ಹಾಡಿದೆ ಅದು ಅವ್ರಿಗೆ ಏನು ಇಷ್ಟ ಆಯಿತು ಏನೋ ಗೊತ್ತಿಲ್ಲ ಅವರು ಆವತ್ತೇ ಆವತ್ತಿನ ದಿನದ ಸೂಪರ್ಡೆಂಟ್ಗೆ ಡೆಂಟ್ ಹೇಳಿದ್ರು ಒಬ್ರು ಅಸಿಸ್ಟೆಂಟ್ ಸೂಪರ್ಡೆಂಟು ಬಿ ಸುರೇಶ್ ಅಂತ ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅವ್ರಿಗೇಳಿದರು ಇಲ್ಲಿ ಒಂದು ಟ್ರೂಪ್ ಮಾಡಬೇಕು ಆರ್ಕೆಸ್ಟ್ರಾ ಟ್ರೂಪ್ನ ಅವ್ರಿಗೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ನಾನು ಕೊಡಿಸ್ತೀನಿ ಒಂದು ಟ್ರೂಪ್ ಮಾಡಿ ಅಂತ ಹೇಳಿದರು ಆವಾಗ ಅಯ್ಯೋ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ಅನ್ನೋ ರೀತಿ ಆಯಿತು ನನಗೆ ಅವರೊಂದು ಟ್ರೂಪ್ ಮಾಡೋಕ್ಕೆ ಹೆಸರು ಮಾಡಿ ಕಳಿಸಿದ್ರು ಒಂದು ಲಿಸ್ಟ್ ಮಾಡಿ ಆವಾಗ ಅವರು ಇನ್ಸ್ಟ್ರೂಮೆಂಟ್ನ ಕಳಿಸ್ಕೊಟ್ರು ಒಂದಿಬ್ಬರು ಮಾಸ್ಟ್ರನು ಕೂಡ ನೇಮಿಸಿದ್ರು ಅಲ್ಲಿ ನಾನು ಆರ್ಕೆಸ್ಟ್ರಾ ಹಾಡೋದನ್ನು ಕಲಿತೆ ಜೊತೆಗೆ ಡ್ರಮ್ ಪ್ಲೇ ಮಾಡೋದನ್ನು ಕಲಿತೆ ಅದ್ರ ಜೊತೆ ಜೊತೆಗೇನೆ ಹುಲಗಪ್ಪ ಕಟ್ಟಿಮನೆ ಅಂತ ಒಬ್ಬರು ಮೈಸೂರು ರಂಗಾಯಣದ ಒಬ್ಬರು ಗುರುಗಳಿದ್ದಾರೆ ನನಗೆ ಅವರು ನಾಟಕಗಳನ್ನು ಕಲಿಸ್ತಾ ಇದ್ರು ಅವ್ರ ಜೊತೆ ನಾನು ನಾಟಕಗಳನ್ನು ಮಾಡ್ಕೊಂಡು ಜೀವನ ಜೈಲು ಜೀವನನ ಕಳೆದೆ ಎಷ್ಟೋ ಸರಿ ಅನಿಸುತ್ತೆ ನಮ್ಮಂಥವರು ಭೂಮಿ ಮೇಲೆ ಇರೋದು ಬೇಡ ಅನಿಸುತ್ತೆ ಯಾಕೆಂದರೆ ತಿಳಿದು ತಿಳಿದೇ ತಪ್ಪು ಮಾಡಿ ನಾವು ಜೈಲಿಗೆ ಹೋಗಿರ್ತೀವಿ ಸರ್ಕಾರ ನಮ್ಮನ್ನು ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ಹದಿನಾರು ಜನವರಿ ಇಪ್ಪತ್ತಾರಲ್ಲಿ ನನ್ನನ್ನು ಬಿಡುಗಡೆ ಆದೆ ಬಿಡುಗಡೆ ಆಗಿ ಹೋದಾಗ ಹೋಗಬೇಕು ಅಂತ ಗೊತ್ತಿಲ್ಲ ಜೈಲು ಒಳಗಡೆ ಇದ್ದಾಗಲೇ ನಮ್ಮ ತಾಯಿ ತಂಗಿರ ಜೊತೆ ಫೋನಲ್ಲಿ ಇದ್ದೆ ನನ್ನ ತಂಗಿಗೆ ಫೋನ್ ಮಾಡಿದೆ ಇವತ್ತಿನ ನಾನು ಬಿಡುಗಡೆ ಆಗಿದ್ದೀನಿ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಂತ ತಂಗಿಗೆ ಹೇಳಿದಾಗ ಅವಳು ಹೇಳ್ದು ನೀನೇನು ಏನೂ ಬಿಡೋಣ ಬಂದ್ಬಿಡು ನನ್ನ ಮನೆಗೆ ಅಂತ ಹೇಳಿದ್ರು ಅವ್ರ ಮನೆಗೆ ಹೋದೆ ಒಂದು ನಾಲ್ಕು ದಿನ ಚೆನ್ನಾಗಿದ್ದೆ ಸಂಬಂಧಿಕರು ಒಂದು ಸಾರಿ ಇಲ್ಲ ಸಲ್ಲದ ಮಾತಿಗೆ ಅಂದರೆ ಯಾರೋ ಮೂರನೇ ಅವ್ರ ಮಾತಗೋಸ್ಕರ ನನಗೆ ನೋವಾಗೋ ರೀತಿ ಮಾತಾಡಿದರು ಆ ಊರನ್ನ ಹಾಳು ಮಾಡಿ ಮಾಡಿಬಂದೆ ಯಾರನ್ನ ಹಾಳು ಮಾಡೋಕ್ಕೆ ಬಂದಿದ್ದೇನೋ ಅಂತ ನೋವಾಗೋ ರೀತಿ ಮಾತಾಡಿದ್ರು ತುಂಬ ಬೇಸರ ಆಯಿತು ಇಷ್ಟೆಲ್ಲ ನೋವು ಸಂಕಟ ಇಟ್ಕೊಂಡು ನಾನು ಯಾಕೆ ಇರಬೇಕು ರಾತ್ರೋ ರಾತ್ರೋರಾತ್ರಿ ನನ್ನ ತಂಗಿಗೆ ಹೇಳ್ದೆ ನಾನು ಊರಿಗೆ ಹೊರಟೋದೆ ಬಾಗಲಿಗೆ ಹೋಗಿ ನಾನು ಹಿಂದೆ ಇದ್ದಂಥ ಮನೇನ ಆ ಜಾಗಕ್ಕೆ ಹೋಗಿ ನಿಂತ್ಕಂಡೆ ಥರ ಎಲ್ಲ ಬೆಳ್ಕೊಂಡಿತ್ತು ಮರ ಗಿಡಗಳು ಅಲ್ಲಿ ಕುಂತೆ ಬೆಳಗಾಗುವವರೆಗೂ ಒಬ್ಬನೇ ಕುಂತಿದ್ದೆ ನಾನು ನೋಡಿ ನಾಯಿಗಳೆಲ್ಲ ಬಗಳ್ತಾಯಿತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಆ ಜಾಗನ ಬಿಟ್ಟು ನನ್ನ ತಂಗಿ ಮನೆಗೆ ಮತ್ತೆ ಬಂದೆ ಬಂದು ಮಚ್ಚು ಕತ್ತಿ ಏನೇನು ಬೇಕು ಎಲ್ಲ ತಗೊಂಡೋಗಿ ಆ ಜಾಗ ಎಲ್ಲ ಕ್ಲೀನ್ ಮಾಡಿದೆ ನಾನು ಒಬ್ಬನೇ ನಿಂತು ಮತ್ತು ನಾಳೆಗೆ ನಮ್ಮ ಮಾವ ಅವ್ರು ಬಂದರು ನಮ್ಮ ತಂಗಿ ಗಂಡ ಅಂದರೆ ಭಾವ ಎಲ್ಲ ಸೇರಿ ಆ ಜಾಗನ ಕ್ಲೀನ್ ಮಾಡಿ ಪಂಚಾಯಿತಿನಲ್ಲಿ ನಮ್ಮ ತಾಯಿ ಹೆಸರಿನಲ್ಲಿ ಒಂದು ಅರ್ಜಿ ಕೊಟ್ಟೆ ನಮಗೆ ಮನೆ ಕೊಡಿ ನಮ್ಗೆ ವಾಸ ಮಾಡೋಕ್ಕೆ ಮನೆ ಇಲ್ಲ ಮನೆ ಕೊಡಿ ಅಂತ ಕೇಳಿದೆ ಕೊಟ್ಟರು ಒಂದು 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 ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಒಂದು ಮೀಟಿಂಗ್ ಮಾಡಿ ನಮಗೊಂದು ಆದಷ್ಟು ಬೇಗ ಒಂದು ಒಂದು ಮನೆನ ಶಾಂಕ್ಷನ್ ಮಾಡಿದ್ರು ನಾನು ಕೂಲಿ ಮಾಡಿ ಒಂದಷ್ಟು ದುಡ್ಡು ಇಟ್ಟಿದ್ದೆ ಒಂದು ಹತ್ತೆರಡು ಸಾವಿರ ರೂಪಾಯಿ ವೇಜಸ್ ದುಡ್ಡು ಒಂದು ಹತ್ತೆರಡು ಸಾವಿರ ರೂಪಾಯಿ ಇತ್ತು ಎಲ್ಲ ಸೇರಿ ನಾನು ಫಸ್ಟ್ ಒಂದು ಪೌಂಡೆ ನಷ್ಟ ಸಿಂಪಲ್ ಸಿಂಪಲ್ಲಾಗಿ ಅದು ಮಾಡ್ತಿದ್ದಾಗಲೇ ಮೂವತ್ತೇಳು ಸಾವಿರ ರೂಪಾಯಿ ಅಂತ ನಾಲ್ಕು ಕಂತನ್ನು ಸ ಪಂಚಾಯ್ತಿ ಮುಖಾಂತರ ಅಮೌಂಟ್ ಕೊಟ್ಟರು ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಒಬ್ಬರು ದೇವರು ಗುರುಗಳು ಫ್ರೆಂಡ್ಸ್ ಜೊತೆಲಿ ಹುಟ್ಟಿದವರು ಎಲ್ಲಕ್ಕೂ ಮಿಗಿಲಾದಂಥವ್ರ ವ್ಯಕ್ತಿ ಯಾರಾದರೂ ಇದೆಯಾ ಅಂತಂದರೆ ಯಾರೂ ಇಲ್ಲ ಅಂತ ಅನ್ಕತೀನಿ ಆದರೆ ದೇವ್ರಿಗೆ ಸಮ ಅಂತ ನನ್ನ ಫ್ರೆಂಡ್ನ ನಾನು ನಾನು ಹೋಲಿಸ್ಕೊತೀನಿ ಅವ್ರ ಹೆಸರು ನಾಗರಾಜ್ ಅಂತ ಮೈಸೂರಿನವರು ಅವರು ನನ್ನ ಸಪೋರ್ಟಿಗೆ ನಿಂತು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಭಾಗಿಯಾಗಿ ನನ್ನ ಒಂದು ಮನೆ ಮಾಡಿಕೊಟ್ರು ಆ ಟೈಮ್ನಲ್ಲಿ ಬಿಡುಗಡೆ ಆಗದೊಂದು ಒಂದು ಹದಿನೈದು ಇಪ್ಪತ್ತಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ದಿನಕ್ಕೆ ನಾನು ಮನೆ ಫಿನಿಷ್ ಮಾಡಿದೆ ಆಲೋ ಬ್ಲಾಕಲ್ಲಿ ಮನೆ ಕಟ್ಟಿದೆ ಸಿಂಪಲ್ಲಾಗಿ ಅದು ಮುಗಿತಿದ್ದಾಗಲೇ ನಾನು ಬೀದಿ ನಾಟಕದಲ್ಲಿ ಹ್ಯಾಕ್ಟ್ ಮಾಡೋಕ್ಕೋದೆ ಅಲ್ಲಿ ಕೆಲವೊಂದಷ್ಟು ಹಣನ ಕೂಡಿಸಿಟ್ಟೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ನನ್ನ ಕಷ್ಟ ಎಲ್ರಿಗೂ ಹೇಳ್ಕತ್ತಿದ್ದೆ ಆದರೆ ಯಾರೂ ನನ್ನ ಕಷ್ಟಕ್ಕೆ ಯಾರೂ ಬಂದಿಲ್ಲ ಆ ಫ್ರೆಂಡ್ಸ್ ಒಬ್ಬರು ಬಿಟ್ಟರೆ ಇನ್ಯಾರೂ ಬರಲಿಲ್ಲ ಯಾಕೆಂದರೆ ನಾನು ಒಂದು ಸರ್ ಎಲ್ಲೋ ಒಂದು ಕಡೆ ಅನ್ಕೊತೀನಿ ನಾನು ಯಾರಿಗಾದರೂ ಏನಾದರೂ ಕೊಟ್ಟಿದ್ದರೆ ನನ್ನ ಕಷ್ಟಕ್ಕಾಗಿ ಅಂತ ಕೇಳ್ಬೋದು ನಾನು ಯಾರಿಗೂ ಏನು ಕೊಟ್ಟಿಲ್ಲ ಕೊಡೋಂಥ ಶಕ್ತಿನ ಆ ದೇವರು ನನಗೆ ಕೊಟ್ಟಿಲ್ಲ ಅದರಿಂದ ನಾನು ಕೇಳಿ ಅವ್ರಿಗೆ ಯಾಕೆ ಮನಸ್ಸು ಅಂತ ಅಂತೇಳ್ಬಿಟ್ಟು ನಾನು ಯಾರನ್ನೂ ಏನೂ ಕೇಳಲ್ಲ ನನಗೇನೇ ಕಷ್ಟ ಬಂದರೂ ನಾನೇ ಅನುಭವಿಸ್ತೀನಿ ಹೀಗೆ ಜೀವನ ನಡ್ಕೊಂಡು ಬೀದಿ ನಾಟಕ ಮಾಡ್ಕೊಂಡು ಮಾಡ್ಕಂಡು ಮಾಡ್ಕೊಂಡು ಬೇಲೂರು ತಾಲೂಕು ಹೋದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹೋದೆ ನನ್ನ ಜೊತಲ್ಲಿದ್ದು ಉಲಗಪ್ಪ ಹುಲ್ಗಪ್ಪ ಕಟ್ಟಿಮನಿ ಅವರ ಮಾರ್ಗದರ್ಶನ ದರ್ಶನದಲ್ಲಿ ನಾನು ನಾಟಕ ಮಾಡೋದನ್ನು ಕಲಿತೆ ಬಿಡುಗಡೆಯಾಗಿ ಮೇಲೆ ಮಂಡ್ಯದ ಉರುಗಲ್ವಾಡಿ ರಾಮಯ್ಯ ಮತ್ತು ಆಲ್ದಳ್ಳಿ ಮಂಜುಳಮ್ಮ ಅಂಥೇಳಿ ಇಬ್ಬರು ಒಳ್ಳೆ ತಣ್ಣ ಜಾನಪದ ಕಲಾವಿದರು ಇರ್ತಾರೆ ಅವರು ನನ್ನಗನ ನನ್ನ ಟೀಮಿಗೆ ಬಂದು ನೀನು ಹ್ಯಾಕ್ಟ್ ಮಾಡು ಮಹೇಶ್ ನಿನಗೆ ದಿನ ಐನೂರು ರೂಪಾಯಿ ಕೊಡ್ತೀನಿ ನಿನಗೆ ಊಟ ತಿಂಡಿ ಕೊಡ್ತೀನಿ ಅಂತ ನನ್ನ ಜೊತೆಗೆ ಮಾತಾಡಿದ್ರು ನನಗೆ ತುಂಬ ಆಯಿತು ಅವ್ರ ಜೊತೆ ಆ್ಯಕ್ಟ್ ಹೋದೆ ಹಾಗೆ ಎಂಗೋ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಓದೆ ಹೋದಾಗ ಅಲ್ಲಿ ಬೇಲೂರಿನಲ್ಲಿ ಒಂದು ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಆ ಕಾರ್ಯಕ್ರಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ಪಂಚಾಯಿತಿ ಅಧ್ಯಕ್ಷರಿಗೆ ತುಂಬ ಇಷ್ಟ ಆಯಿತು ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿದ್ದರು ಆವತ್ತಿನ ದಿನ ಎಚ್ ಎಸ್ ಮಾಧೇವ್ ಪ್ರಸಾದ್ ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ಮೆಸೇಜ್ ಬರುತ್ತೆ ಆವಾಗ ಸರ್ಕಾರ ಕಾರ್ಯಕ್ರಮಗಳನ್ನು ಸ್ಟಾಪ್ ಮಾಡಿತು ಅಂದರೆ ವಾರ್ತಾ ಇಲಾಖೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಬೀದಿ ನಾಟಕಕ್ಕೆ ಸ್ಟಾಪ್ ಮಾಡಿದಾಗ ನಾವು ಎಲ್ಲಿ ಹಾಲ್ಟ್ ಆಗಬೇಕಂತ ಗೊತ್ತಾಗಲಿಲ್ಲ ಪಂಚಾಯತಿ ಅಧ್ಯಕ್ಷರ ಜೊತೆಗೆ ಮಾತಾಡೋದಕ್ಕೆ ಅವ್ರ ಮನೇಲಿ ನಮಗೆ ಅವಕಾಶ ಮಾಡಿಕೊಟ್ರು ಉಳ್ಕೊಳ್ಳೋಕ್ಕೆ ನೀವು ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ ಹಾಡ್ತೀರಾ ನಮ್ಮ ಮನೇಲಿ ಒಂದು ನಾಲ್ಕು ಹಾಡಿ ಅಂತೇಳಿ ಹಾಡಿಸ್ತರು ಹಾಡಿದ್ವಿ ಅವ್ರ ಮನೇಲಿ ಊಟ ತಿಂಡಿ ಮಾಡಿ ಬೆಳಿಗ್ಗೆ ನಾವು ಬರಬೇಕಾದ್ರೆ ಇನ್ನು ಯಾವಾಗ ಸಿಗ್ತೀರಪ್ಪ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದರು ನನ್ನ ಜೊತೆಲಿದ್ದಂಥ ಫ್ರೆಂಡ್ಸು ಹೇಳಿದರು ನಮ್ಮ ಮಹೇಶಣ್ಣ ಅವರಿಗೆ ಅಂದರೆ ನನಗೆ ನಮ್ಮ ಮಹೇಶಣ್ಣ ಅವ್ರಿಗೆ ಒಂದು ಹುಡುಗಿ ತೋರಿಸಿ ಅವ್ರಿಗೆ ಮದುವೆ ಮಾಡಿಕೊಡಿ ನಾವು ಅವರು ಬರ್ತೀವಿ ಹೋಗ್ತೀವಿ ನಿಮಗೆ ಸಂಬಂಧಿಕರಾಗ್ತೀವಿ ಅಂತ ಹೇಳಿದ್ರು ಅಯ್ಯೋ ಅದಕ್ಕೆ ಇಂಥ ಕಲಾವಿದರಿಗೆ ಇಲ್ಲ ಅನ್ನೋಕ್ಕಾಗುತ್ತಾ ಅಂತೇಳಿ ಒಂದು ಹುಡುಗಿ ತೋರಿಸಿದ್ರು ಆ ಹುಡುಗಿನ ಅದು ಫೋಟೋ ತೋರಿಸಿದ್ದು ಫೋಟೋದಲ್ಲಿ ನೋಡಿ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ ಮಾಡಿ ನನಗೆ ಕಳಿಸ್ಕೊಟ್ರು ನನಗೆ ಆವಾಗ ಮೊಬೈಲ್ ಚಿಕ್ಕ ಮೊಬೈಲ್ ಇತ್ತು ಕಳಿಸ್ಕೊಟ್ರು ಆ ಮೊಬೈಲ್ನೇ ನೋಡ್ಕೊಂಡಿದ್ದೆ ಕೆಲವು ದಿನಗಳಾದ ತಕ್ಷಣ ಒಂದು ಒಂದು ತಿಂಗಳು ಇಪ್ಪತ್ತು ದಿನ ಆಗ್ತಿದ್ದಾಗಲೇ ನನಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಕೇಳಿದ್ರು ನನ್ನ ಪುಣ್ಯನೋ ಅದೃಷ್ಟನೋ ಗೊತ್ತಿಲ್ಲ ಯಾವತ್ತೂ ಎಲ್ಲೂ ಕರ್ಕೊಂಡು ಹೋಗದೆ ಇರೋನು ನನ್ನ ತಾಯಿನ ನನ್ನ ತಂಗಿರನ್ನ ನನ್ನ ಫ್ರೆಂಡ್ಸ್ನ ಎಲ್ಲರೂ ಸೇರಿ ನಾನು ಬೇಲೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಟ್ರಿಪ್ಗೆ ಅಂತ ಅವ್ರು ಫೋನ್ ಮಾಡಿದಾಗ ನಾನು ಬೇಲೂರಲ್ಲಿದ್ದೆ ಎಲ್ಲಿದ್ದೀರಾ ಅಂತ ಕೇಳಿದ್ರು ನಾವು ಬೇಲೂರು ದೇವಸ್ಥಾನದ ಹತ್ರ ಇದ್ದೀವಿ ಅಂತೇಳಿದ್ವಿ ಅಯ್ಯೋ ಮನೆಗೆ ಬನ್ನಿ ಅಂತ ಹೇಳಿದ್ರು ಆಯ್ತಮ್ಮ ಬರ್ತೀವಿ ಅಂತ ಹೇಳಿದೆ ಎಷ್ಟು ಜನ ಇದ್ದೀರಾ ಅಂತ ಕೇಳೋದಕ್ಕೆ ಒಂದು ಏಳೆಂಟು ಜನ ಇದ್ದೀವಿ ಅಮ್ಮ ಅಂತಂದೆ ಹಾಗಾದರೆ ಬನ್ನಿ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗೋವ್ರಿಗೆ ಎಲ್ರಿಗೂ ಅಡುಗೆ ಮಾಡಿಸಿದರು ಊಟದ ವ್ಯವಸ್ಥೆ ಮಾಡಿಸಿದ್ರು ಅವ್ರ ಮನೆಗೆ ಹೋದ ತಕ್ಷಣ ಏನಿಲ್ಲ ಕಾಲಿಗೆ ನೀರು ಕೊಟ್ಟರು ಮನೆ ಒಳಗಡೆ ಹೋದ್ವಿ ಎಲ್ರಿಗೂ ಹಸು ಸುಸ್ತಾಗಿತ್ತು ಅವರು ಹುಡುಗಿ ನೋಡೋಕೆ ಬಂದಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಾವು ಓದ ತಕ್ಷಣ ಆ ಪಂಚಾಯತಿ ಅಧ್ಯಕ್ಷರು ನನಗೆ ಹೇಳಿದರು ಇದೇ ಹುಡುಗಿ ಅಂತ ಹೇಳಿದ್ರು ನೋಡಿದ ತಕ್ಷಣ ಈ ಹುಡುಗಿ ನಮ್ಮ ಮಹೇಶನ್ಗೆ ಅಂತೇಳಿ ನಮ್ಮ ಮನೆಯವರು ತುಂಬ ಖುಷಿಯಾಯಿತು ಅವ್ರಿಗೆ ಗೊತ್ತಿಲ್ಲ ಶಾಕ್ ನೋಡಿದ ತಕ್ಷಣ ಹುಡುಗಿ ಒಪ್ಕೊಂಡ್ರು ಊಟ ಆಯಿತು ಊರಿಗೆ ಬಂದ್ವಿ ಮದುವೆನೂ ಆಯಿತು ಈಗ ನನಗೆ ಆ ಒಳಗಡೆ ಇದ್ದಾಗಲೇ ನಾನು ಆರ್ಕೆಸ್ಟ್ರಾ ಹಾಡೋದನ್ನು ಕಲ್ತ್ಕೊಂಡಿದ್ದೆ ಹೊರಗಡೆ ಬಂದ ಮೇಲೆ ಅದನ್ನು ಮುಂದುವರಿಸ್ಕೊಂಡು ಬಂದೆ ಯಾವಾಗಲೂ ಸಿಗಲ್ಲ ಇದೇ ಗೌರಿ ಗಣೇಶ್ ಹಬ್ಬ ಈ ಮದುವೆ ಸಮಾರಂಭಗಳಲ್ಲಿ ನಾನು ಇದ್ದೀನಿ ಅದ್ರ ಜೊತೆಗೆ ಬೀದಿ ನಾಟಕ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಈಗಷ್ಟೇ ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ ನಾನು ಎಂಟಿ ಎಪಿಸೋಡನ್ನು ಹಾಡಿದೆ ಪ್ರಥಮವಾಗಿ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಈ ಸಾಂಗನ್ನು ಹಾಡಿದೆ ಈ ಸಾಂಗನ್ನು ಹಾಡಿದಾಗ ಅಲ್ಲಿದ್ದಂಥ ಜಡ್ಜಸ್ ಎದ್ದು ನಿಂತು ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ನಾನು ಅಲ್ಲಿಗೆ ಯಾವ ರೀತಿ ಹೋದೆ ಅಂತಂದರೆ ಬೀದಿ ನಾಟಕ ಆಡ್ತಾ ಇರಬೇಕಾದ್ರೆ ಒಂದು ದಿನ ಒಬ್ರಿಗೆ ಫೋನ್ ಮಾಡ್ತಾರೆ ನಾನು ನಿರ್ಮಲಾ ಚನ್ನಪ್ಪ ಅಂತೇಳಿ ನೀವು ಮಾತಾಡ್ತಾ ಮಹಾದೇವ ಸ್ವಾಮಿ ಅಲ್ವಾ ಅಂದರು ಹೌದು ಮೇಡಮ್ ನಾನು ಸ್ವಾಮಿ ಅಂತಂದು ನೀವು ಜೈಲಿದ್ದವ್ರಲ್ವಾ ಅಂದರು ಹೌದು ಅಮ್ಮ ನಾನು ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದೀನಿ ಅಂತಂದು ಈಗ ನಿಮಗೆ ಚಾನ್ಸ್ ಕೊಟ್ಟರೆ ಹಾಡ್ತೀರಾ ಅಂದರು ಹಾಡ್ತೀನಮ್ಮ ಎಲ್ಲಿ ಬೇಕಾದರೂ ಆಡ್ತೀನಿ ಅಂತೇಳಿದೆ ನೀವೇನು ಮಾಡ್ಕೊಂಡಿದ್ದೀರಾ ಅಂದರು ಅವಾಗ ಹೇಳಿದೆ ನಾನು ಆರ್ಕೆಸ್ಟ್ರಾ ಬೀದಿ ನಾಟಕ ಅಂತ ಹೋಗ್ತೀನಿ ಆದರೆ ವರ್ಷ ಪೂರ್ತಿ ಸಿಗೋಲ್ಲ ಯಾವಾಗೋ ಒಂದಿನ ಸಿಗುತ್ತೆ ಆ ದುಡ್ಡಿಂದ ನಾನು ಜೀವನ ಮಾಡೋಕ್ಕಾಗ್ತಾ ಇಲ್ಲ ನಾನು ಕೂಲಿ ಕೆಲಸ ಮಾಡ್ತೀನಿ ಗಾರೆ ಕೆಲಸಕ್ಕೆ ಹೋಗ್ತೀನಿ ಹೊಲಗದ್ದೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡಾಗ ಅವರು ನಮ್ಮ ಚಾನಲ್ ನಿಮ್ಗೆ ಅವಕಾಶ ಕೊಟ್ಟರೆ ನೀವು ಅಂದರು ಖಂಡಿತ ಅಮ್ಮ ಹಾಡ್ತೀನಿ ಅಂತಂದೆ ನೀವು ಡೈರೆಕ್ಟ್ ಬಂದ ತಕ್ಷಣ ನಿಮ್ಮನ್ನು ಸೆಲೆಕ್ಟ್ ಮಾಡಲ್ಲ ಎಲ್ಲರಿಗಿಂತ ಚೆನ್ನಾಗಿ ಆಡಿದ್ರೆ ಮಾತ್ರ ನಿಮಗೆ ಸೆಲೆಕ್ಟ್ ಮಾಡ್ತೀವಿ ಅಂತೇಳಿದ್ರು ಆಯ್ತಮ್ಮ ನಾನೇನು ಸಂಗೀತ ಏನು ಕಲ್ತಿಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತೇಳಿ ನಾನು ಹೋದೆ ದೇವರ ಆಶೀರ್ವಾದ ನನ್ನ ನಾಡಿನ ಕರ್ನ ಕನ್ನ ಕರ್ನಾಟಕ ನಾಡಿನ ಎಲ್ಲ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ನಾನು ಸೆಲೆಕ್ಟ್ ಆದೆ ಎಂಟು ವಾರಗಳ ಕಾಲ ನಾನು ಹಾಡಿದೆ ಫಸ್ಟ್ ಎಪಿಸೋಡನಲ್ಲಿ ಹೊಳಿತು ಮಾಡು ಮನಸ್ಸು ಹಾಡಿದ ದಿನವೇ ಆ ಆ ಹಾಡನ್ನು ಬರೆದಂಥ ಒಬ್ಬ ಕವಿಗಳು ಅಂದರೆ ಬರಹಗಾರರು ರಿಷಿ ಅಂತೇಳಿ ಅವರು ನನ್ನನ್ನು ಸ್ಟೇಜ್ಗೆ ಬಂದು ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟೇಜಿಗೆ ಬಂದು ನೀವು ತುಂಬ ಚೆನ್ನಾಗಿ ಹಾಡಿದ್ದೀರ ಅಂಥೇಳಿ ನನಗೆ ಒಂದು ಒಂದು ಚಕ್ಕನ್ನು ಕೊಡ್ತಾರೆ ನನ್ನ ಮುಂದಿನ ಆಲ್ಬಮ್ ಸಾಂಗ್ ಮತ್ತು ಫಿಲಮ್ಗೆ ನಿಮ್ಮನ್ನು ನಾನು ಬುಕ್ ಮಾಡ್ಕೊಳ್ತೀನಿ ಅಂಥೇಳಿ ನನ್ನನ್ನು ಬುಕ್ ಮಾಡ್ಕೊಳ್ತಾರೆ ಹಾಗೆ ಅವರು ನನಗೆ ಫಸ್ಟ್ ಸಾರಿ ಹಾಡಿಸಿದ್ದು ಗೋಡೆ ಮೇಲೆ ಫೋಟೋ ಆಗೋ ದೇಹ ನಮ್ಮದು ತುಂಬ ಚೆನ್ನಾಗಿದೆ ಅದನ್ನು ಫಿಲಮ್ ಬಂದಾಗ ನೋಡಿ ಹೆಂಗಿದೆ ಅಂದರೆ ಗೋಡೆ ಮೇಲೆ ಫೋಟೋ ಆಗೋ ದೇಹ ನಮ್ಮದು ಇಂಚಿಂಚಿಗೂ ಯಾಕೆ ಹೊಡೆದಾಡೋದು ಹೈ ಕರೆ ಬಂದಾಗ ಜಾಗ ಖಾಲಿ ಮಾಡೋದು ದ್ವೇಷದಿಂದ ಯಾಕೆ ನಾವು ಬಾಳ್ವೆ ಮಾಡೋದು ಬಾಳ್ವೆ ಮಾಡೋದು ಒಯ್ಯೋದು ಏನಿಲ್ಲ ಸತ್ತಾಗ ಬೆತ್ತಲೆ ಮಲ್ಗಬೇಕು ಮಣ್ಣಾಗ ಮಣ್ಣಾಗ ಈ ಥರ ತುಂಬ ಚೆನ್ನಾಗಿದೆ ಸಾಂಗು ಅಭಿಮಾನ್ ರೈ ಅಂತ ಮ್ಯೂಸಿಕ್ ಡೈರೆಕ್ಟ್ರು ರಿಷಿ ಅವರು ಇದನ್ನು ಬರೆದಿದ್ದಾರೆ ನಾನು ಹಾಡಿದ್ದೀನಿ ಇದನ್ನು ತುಂಬ ಖುಷಿಯಾಯಿತು ಅದ್ರ ಜೊತೆಗೆ ಇನ್ನೊಂದು ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಒಂದು ಹಾಡ್ ಆಡಿಸ್ತಾ ಇದ್ದಾರೆ ಅದು ಇನ್ನೂ ಫೈನಲ್ ಆಗಿಲ್ಲ ಜೈಲ್ ಹೆಂಗಿದೆ ಅಂದರೆ ನಾನು ಯಾವ ರೀತಿಯಲ್ಲಿ ಕಷ್ಟಪಟ್ಟೆ ಅದನ್ನು ಅವ್ರು ಕೇಳಿಕೊಂಡು ಋಷಿ ಅವರು ಒಂದು ಲಿರಿಕ್ ಮಾಡಿದ್ದಾರೆ ಆ ಆಗಿದೆ ಅಂದರೆ ತಿಳಿಯದೆ ತಪ್ಪು ಮಾಡಿ ಬಂದೆವೋ ಈ ಬಂದಿ ಖಾನಗೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಕಳಿಸಿರಿ ನಮ್ಮ ಮನೆಗೆ ತಂದೆ ತಾಯಿ ಮಗ ಬರುವನೆಂದು ಕಾಯುತ್ತಿರುವರೂ ಮಡದಿ ಮಗು ಅಪ್ಪ ಬರುವೆನೆಂದು ದಾರಿ ಕಾಯುವರು ಎಂದು ದಾರಿ ಕಾಯುವರು ಎಂದು ದಾರಿ ಕಾಯುವರು ಈ ಸಾಂಗನ್ನು ಕೇಳಿದಂಥವ್ರು ರಿಷಿ ಬರೆದಂಥವ್ರು ಅವರೇ ಕೂಡ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣೀರು ಹಾಕಿ ಅವ್ರ ಕಷ್ಟನ ಹೇಳ್ಕೊಂಡ್ರು ಕನ್ನಡ ಕೋಗಿಲಿಯಲ್ಲಿ ಹೊಳಿತು ಮಾಡು ಮನಸ್ಸು ಹಾಡಿದಾಗ ನನಗನ್ನಿಸ್ತು ಒಂದು ಒಂದು ನಿಮಿಷ ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಹೆಂಗೆ ಅಂದರೆ ಅವರು ಫಸ್ಟೇ ಅವರು ರೆಡಿ ಇದ್ದರು ಇವನು ಚೆನ್ನಾಗಿ ಆಡಿದ್ದಾನೆ ಅಂತ ನನಗೆ ರೈಟ್ ಮಾರ್ಕ್ ತೋರ್ಸೋಕ್ಕೆ ಅಂತ ಬಟ್ ನನಗೆ ಶಾಕ್ ಕೊಡಬೇಕಿತ್ತು ಅವರೆಲ್ಲ ಎದ್ದು ನಿಂತ್ಕೊಂಡು ಒಂದೇ ಸರಿ ಒಡೆದಾಗ ಅಂತ ಬೆಂಕಿ ಬರುತ್ತೆ ಆ ಬೆಂಕಿ ಬಂದಾಗ ನನಗೆ ಒಂಥರ ಏನು ಮಾಡ್ಬೇಕಂತ ಗೊತ್ತಲ್ಲ ಅಷ್ಟು ದೂರ ಹೋಗಿ ಒಂದು ಒಂದು ಮೂರು ಅಡಿ ನಾಲ್ಕು ಅಡಿ ಹಿಂದೆ ಹೋಗಿ ದುಬ್ ಅಂತ ಬಿದ್ದಿದ್ದೀನಿ ಅವತ್ತು ನನ್ನ ಹೆಂಡತಿ ನನ್ನ ಅಮ್ಮ ನನ್ನ ತಾಯಿ ಎಲ್ಲ ಕೂಡ ಆ ದಿನ ಎಪಿಸೋಡಲ್ಲಿ ಬಂದಿದ್ದರು ಆ ಟೈಮ್ನಲ್ಲಿ ನಾನು ಸೆಲೆಕ್ಟ್ ಆಗ್ಬೇಕಾದ್ರೆ ನನ್ನ ಹೆಂಡ್ತಿ ತುಂಬ ಗರ್ಭಿಣಿ ಎಂಟು ತಿಂಗಳು ಕಂಪ್ಲೀಟ್ ಆಗಿತ್ತು ಒಂಬತ್ತನೇ ತಿಂಗಳಾಗಿತ್ತು ಕರೆಸ್ಕೊಂಡಿದ್ರು ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ವಾರ ಒಂದು ಹದಿನೈದು ಇಪ್ಪತ್ತಿನ ಬಿಟ್ಟು ಮತ್ತೆ ಒಂದು ಸರಿ ಕರೆಸ್ಕೊಂಡ್ರು ಮತ್ತೆ ಬರೋಕ್ಕೆ ಹೇಳಿದಾಗ ಬರೋಕ್ಕಾಗಲಿಲ್ಲ ಈಗ ನನ್ನ ಮಗಳು ಅಲ್ಲಿಂದ ಎಲಿಮಿನೇಟ್ ಆದ ಎರಡು ದಿನಕ್ಕೆ ನನಗೆ ಮಗಳು ಹುಟ್ಟಿದ್ಲು ಅಂದರೆ ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಇಸ್ಪಿ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದಲ್ಲಿ ನನಗೊಬ್ಬಳು ಮಗಳು ಹುಟ್ಟಿದ್ಲು ಅವಳ ಹೆಸರು ಕೀರ್ತನ ಅಂತ ಹೆಸರು ಕೊಟ್ಟಿದ್ದೀನಿ ಇನ್ನೂ ನಾಮಕರಣ ಮಾಡಿಲ್ಲ ಪುಟ್ಟ ಸಂಸಾರ ಹೇಗೋ ಹೋಗ್ತಾಯಿದೆ ಬಟ್ ನಾನು ಇವತ್ತು ಮಾಡ್ತಾ ಇರೋಂಥ ಕೆಲಸ ಸತ್ಯವಾಗಿ ಹೇಳ್ತೀನಿ ನನ್ನ ತಾಯಿಗೆ ನನ್ನ ಹೆಂಡ್ತಿಗೆ ನನ್ನ ಅತ್ತೆ ಮನೆಯವ್ರಿಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಯಾಕೆಂದರೆ ನನಗೆ ಕಲೆ ಅಂದರೆ ತುಂಬ ಇಷ್ಟ ಇದರಲ್ಲೇ ಮುಂದುವರಿಬೇಕು ಅಂತ ನನ್ನ ಆಸೆ ಆದರೆ ಅವರು ಹೇಳ್ತಾರೆ ನೀನು ಈ ರೀತಿ ದುಡ್ಕೊಂಡು ಬಂದದರಲ್ಲಿ ನಮ್ಮನ್ನು ಸಾಕೋಕ್ಕಾಗಲ್ಲ ಇಷ್ಟು ದಿನ ನಾವು ಹೇಗೋ ಇದ್ವಿ ಹೆಂಗೋ ಜೀವನ ಮಾಡ್ತಿದ್ವಿ ಈಗ ಇನ್ನೊಂದು ಕೂಸು ನನ್ನ ಮನೆಗೆ ಬಂದಿದೆ ತಿನ್ನೋ ಉಣ್ಣೋ ಮಗು ನೀನೇನಾದರೂ ಈ ಕೆಲಸನ ಬಿಟ್ಟು ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಸೇರ್ಕೋ ಅಂತ ಹೇಳ್ತಾರೆ ಇದನ್ನು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ ಮೈ ಮುರಿದು ದುಡಿಯೋಕೆ ಇದ್ದೀನಿ ನನಗೆ ಕೆಲಸ ಇಲ್ಲ ನನ್ನ ಕಷ್ಟ ನೋವು ಹೇಳ್ಕೊಳಕ್ಕಾಯ್ತಾ ಇಲ್ಲ ಆದರೂ ಒಂದೇ ಒಂದು ಸತ್ಯನ ಹೇಳ್ಕೊತೀನಿ ನನ್ನ ಮನೆಗೋಸ್ಕರ ನನ್ನ ಮದುವೆಗೋಸ್ಕರ ಎರಡು ಲಕ್ಷ ಸಾಲ ಮಾಡಿದೆ ಒಂದೂವರೆ ವರ್ಷದ ಹಿಂದೆ ಆ ಎರಡು ಲಕ್ಷ ಬಡ್ಡಿ ಅಸಲು ಸೇರಿ ಇವತ್ತು ನಾಲ್ಕು ಲಕ್ಷ ಆಗಿದೆ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ ನಮ್ಮ ತಾಯಿನ ನೋಡಬೇಕಂದ್ರೆ ನಾನು ಕದ್ದು ರಾತ್ರಿ ಟೈಮ್ ಊರಿಗೆ ಹೋಗ್ತೀನಿ ತಾಯಿನ ನೋಡಿ ಮಾತಾಡ್ಸ್ಕೊಂಡು ಬರ್ತೀನಿ ನನ್ನ ಹೆಂಡತಿ ನನ್ನ ಮಗಳು ಅವರ ತವ್ರ ಮನೆಯಲ್ಲಿದ್ದಾರೆ ಇನ್ನೂ ಹೋಗಿಲ್ಲ ಹದಿನೈದು ಇಪ್ಪತ್ತಿನ ಆಗಿದೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಎಲ್ಲ ದೇವರು ಕಾಪಾಡ್ತಾನೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ ಇಷ್ಟೇ ಕಲೆಯೇ ನನ್ನ ಜೀವನ ಇದನ್ನು ಬಿಟ್ಟು ನನಗೆ ಬೇರೆ ಏನೂ ಮಾಡೋಕ್ಕೆ ಬರೋಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದೀರಾ ಇದನ್ನು ವೀಕ್ಷಿಸುವಂಥ ಸಹೃದಯಗಳು ನನಗೇನಾದರೂ ಒಂದು ಅವಕಾಶ ಕೊಟ್ಟರೆ ನಾನು ಯಾವುದೇ ಥರದ ಕೆಲಸ ಮಾಡೋಕ್ಕೆ ಇದ್ದೀನಿ ಹಾಡೋಕ್ಕೆ ರೆಡಿ ಇದ್ದೀನಿ ಕುಣಿಯೋಕ್ಕೆ ರೆಡಿ ಇದ್ದೀನಿ ಆ್ಯಕ್ಟಿಂಗ್ ಕೂಡ ಮಾಡ್ತೀನಿ ನನಗೇನಾದರೂ ಒಂದು ಕೆಲಸ ಕೊಡಿಸಿ ನನ್ನ ಜೀವನನು ಆಸನ ಮಾಡ್ಕೋತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ನಾಡಿನ ಎಲ್ಲ ಜನರಿಗೂ ಬೆಡ್ಕೊಳ್ಳೋದಿಷ್ಟೇ ನೊಂದಿ ಬಂದವರನ್ನ ಯಾವತ್ತೂ ಯಾರೂ ಕೈ ಬಿಡಬೇಡಿ ಯಾಕೆಂದರೆ ಅವನು ನೋ ನೊಂದು ಬರೋಕ್ಕೂ ಮುಂಚಿತವಾಗಿ ಅವನು ನಾನೀಗ ಮಾಡಬಾರ್ದಾಗಿತ್ತು ಅನಿಸುತ್ತೆ ಅದನ್ನು ನಾನು ಕಲ್ತಿದ್ದೀನಿ ನನಗೆ ಆಶೀರ್ವಾದ ಮಾಡಿ ನನಗೆ ಬೇರೆ ಬೇರೆ ಅವಕಾಶಗಳು ಸಿಗೋ ರೀತಿ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಹೋಗಿರಲಿ ಸೆಲೆಕ್ಟ್ ಆಗ್ಬೇಕಾರೆ ಒಂದು ಹಾಡಿದೆ ಹೊಳಿತು ಮಾಡು ಮನಸ್ಸು ಅಂತ ಆಗಲೇ ನಿಮ್ಗೆ ಹೇಳಿದೆ ಅಲ್ವಾ ಆ ಹಾಡಿನ ನಾಲ್ಕು ಲೈನನ್ನು ನಿಮ್ಗೆ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಒಳಿತು ಮಾಡು ಮನ್ಸ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ಹೆಣ ಅನ್ನುತ್ತಾರ ಮಣ್ಣ ಗೂಳುತ್ತಾರಾ ಚಟ್ಟ ನಿನ್ನ ಸುಟ್ಟು ಹಾಕುತ್ತಾರಾ ಒಳ್ಳಿತು ಮಾಡು ಮನಸಾ ನೀನಿರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರಾ ಮಣ್ಣಾಗ ಗುಳುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನುಸಾ ನೀನಿರದು ಮೂರು ದಿವಸ ಹೇ